Welcome to Kiran Studio. Hello friends, welcome. ಇತ್ತೀಚೆಗೆ ಸುರಿದ ಭಾರೀ ಮಳೆಯ ಅವಾಂತರದ ಒಂದು ನಾನು ಸಣ್ಣ ನಿಮಗೆ ಒಂದು ವಿಶ್ಲೇಷಣೆ ಅದರ ಬಗ್ಗೆ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನು ನೀವು ತಪ್ಪಾಗಿ ತಿಳಿಯಲಿಕ್ಕೆ ಹೋಗಬೇಡಿ. ನಾನು ಇದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಕೊಡುತ್ತೇನೆ. ಈಗ ಇತ್ತೀಚೆಗೆ ಸುರಿದ ಮಳೆ ಭಾರೀ ಅವಾಂತರದ ಮಳೆಯಾಗಿದೆ. ಹುಬ್ಬಳ್ಳಿ ಹಾಗೂ ಬೆಂಗಳೂರು ಸಹಿತ ಆಗಿದೆ. ಬೆಂಗಳೂರಿನಲ್ಲಿ ನಾಲ, ಆಮೇಲೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ನಾಲ ಇದೆ, ರಾಜಕಾಲುವೆ ಅಂತೇಳಿ ಅದಕ್ಕೆ ಹೇಳಿದ್ದಾರೆ. ಈ ರಾಜಕಾಲುವೆಯನ್ನು ವರ್ಷಕ್ಕೆ 2 ಸಲ ಕ್ಲೀನ್ ಮಾಡಬೇಕಂತೇಳಿ ಆ್ಯಕ್ಚುಲಿ ಕಾರ್ಪೊರೇಷನ್ದವರು ಹೇಳ್ತಾರೆ. ಆದರೆ ಇದನ್ನು ಮಾಡಲಾರ್ದ ಹಾಗೆ ಬಿಟ್ಬಿಡ್ತಾರೆ. ಇದರಿಂದ ಎಷ್ಟೋ ಜನ ಅವರವರ ಪರಿಸ್ಥಿತಿಗೆ ಭಾಳ ತೊಂದರೆ ಆಗಿಬಿಡ್ತದೆ. ಇದಕ್ಕೆ ಮುಖ್ಯ ಕಾರಣ ಯಾರಂದರೆ ರಾಜಕಾರಣಿಗಳು ಪ್ಲಸ್ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಪ್ಲಸ್ ಇಲ್ಲೇ ಇರೋವಂಥ ನಾಗರಿಕರು. ಹೆಚ್ಚಾಗಿ ನಾಗರಿಕರು ಭಾಳ ನಾವು ಎಚ್ಚೆತ್ತುಕೊಳ್ಬೇಕು. ಯಾಕೆ ಹೇಳ್ತೇನೆ ಕೇಳ್ರಿ, ಯಾಕೆ ನಾ ಹೇಳಕ್ಕೆ ಇದನ್ನು ನಿಮ್ಗೆ ಹೇಳ್ತೇನೆ ಅಂದರೆ, ಇದರ ರಾಜಕಾಲುವೆ ಏನಿದೆ ಅಲ್ಲ, ಇದರ ಪಕ್ಕದಲ್ಲಿ ಮೊದಲೇ ನಾವು ಇದಕ್ಕಿಂತ ಮುಂಚೆ ಇದಕ್ಕೆ ಎಲ್ಲ ಆ ರಾಜಕಾಲುವೆ ಅಕ್ಕಪಕ್ಕದಲ್ಲಿ ಎಲ್ಲ ಕ್ಲೀನ್ ಇಡಬೇಕು. ಮೊದಲನೇ ಸಲ ಬರೀ ನೀರು ಹೋಗೋ ಜಾಗ ಅದನ್ನು ನಾವು ಬಿಟ್ಟು ಬಿಡಬೇಕು. ಆದರೆ ನೀರು ಹೋಗೋ ಜಾಗನ ನಾವು ಬಿಡಲಿಲ್ಲ ಅಂದರೆ ಈ ಥರ ನಮಗೆ ಪರಿಸ್ಥಿತಿ ಇವತ್ತು ಬರ್ತಿದ್ದಿಲ್ಲ. ಅಕ್ಕಪಕ್ಕದ ಅಂಗಡಿಗಳು, ನಾವು ಥರ್ಮೋಕಾಲ್ ಆಗಲಿ, ಯಾವುದೇ ಒಂದು ಪ್ಲಾಸ್ಟಿಕ್ ಆಗಲಿ, ಯಾವುದೇ ಒಂದು ಕಸ ಅವರದಾಗಲಿ, ಅದನ್ನು ತೊಗೊಂಡೋಗಿ ಅವ್ರದ್ದು ರಾಜಕಾಲುವೆಯೊಳಗೆ ಎಸೆದ್ಬಿಡ್ತಾರೆ. ಅವ್ರಿಗೇನು ಎಸೆದ್ಬಿಟ್ರೆ ಅವ್ರು ಒಂದು ಅಂಗಡಿ ನಾವು ಏನು ಚೆಲ್ಲಿದ್ರೆ ಏನಾಗಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಅದರಿಂದ ಮೇನ್ ಮುಖ್ಯ ಕಾರಣ ನಿಮ್ಮ ಅಂಗಡಿಗೆ ಅದು ನೀರು ಬರೋದು. ಪ್ಲೀಸ್ ಇದನ್ನು ದಯಮಾಡಿ ಇದನ್ನು ಅವಾಯ್ಡ್ ಮಾಡಿ. ಹಾಗೆ ನಾನು ನಿಮಗೆ ಒಂದು ಸಣ್ಣ ವಿಡಿಯೋ ತೋರಿಸ್ತೀನಿ. ಈಗ ಅದನ್ನು ವಿಡಿಯೋ ನೋಡ್ರಿ, ನೀವು ಎಷ್ಟು ಯಾವ ಪರಿ ಜನರಿಗೆ ಎಷ್ಟು ತೊಂದರೆ ಆಗಿದೆ ಗೊತ್ತೇ. ನೀವು ನೋಡಿದ್ರೆ ಒಂದ್ಸಲ ಮೈ ಜುಮ್ ಅನ್ನಿಸ್ತದೆ. ರಸ್ತೆಗಳು ತೆಗ್ಗಾಗ್ಬಿಟ್ಟಿದಾವ, ರಸ್ತೆ ವಾಹನಗಳು ಅಡ್ಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ತರ ಒಂದು ಒಂದು ಸಿಚುವೇಶನ್ ನಮ್ಮ ಹುಬ್ಬಳ್ಳಿಯಲ್ಲಿ ಬಂದಿದೆ. ಇದನ್ನು ಮುಂದೆ ಆಗ್ಬಾರ್ದ ಅಂದ್ರೆ ಆ ರಾಜಕಾಲುವೆ ಸೇತುವೆ ನಮ್ಮ ಪೆಂಡಾರಣಿ ರಸ್ತೆಯಲ್ಲಿ ಇದೆ. ಪೆಂಡಾರಣಿ ಮ್ಯಾದಾರಣಿ ಸರ್ಕಲ್, ಆ ಮ್ಯಾದಾರಣಿ ಸರ್ಕಲ್ ನಿಂದ ಒಂದೇನು ರಾಜಕಾಲುವೆ ಹೋಗಿದೆ ಅಲ್ಲ, ಆ ರಾಜಕಾಲುವೆ ಮೊದಲು ಎಲ್ಲ ಸೇಫ್ ಆಗಿ ಕರೆಕ್ಟ್ ಆಗಿ ಹೋಗ್ಬೇಕು. ಅದು ಕ್ಲೀನ್ ಆತಂದ್ರೆ ನಮಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಪ್ಲೀಸ್ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಆ ರಾಜಕಾಲುವೆ ಒಂದ್ಸಲ ಕ್ಲೀನ್ ಆದರೆ ಯಾರಿಗೂ ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಈಗ ನೀವು ಒಂದು ಸ್ಮಾಲ್ ವಿಡಿಯೋ ತೋರಿಸ್ತೀನಿ, ಅದನ್ನು ನೋಡಿ ನೀವು ಗಮನಿಸಿ. ಮಸೀದಿಯೊಳಗೆಲ್ಲ ಬಂದಿತ್ತ, ಮಸೀದಿಯೊಳಗೆ ಎಲ್ಲ ನೀರು ಹೋಗ್ಯದ. ಹಾ ಮಸೀದಿ ಹೋಗ್ಬೇಕು ಅಷ್ಟು ನೋಡ್ರಿ. ಏನು ಭಾಳ ನಾಯಕಗಳು ಹೊಂಟಾರ, ಭಾಳ ನಾಯಕಗಳು ಹೊಂಟಾರ. ಏ ಚಲೋ ಹೊಡೆದ ಒಳ್ಳೆ ಬೀಟ ಬಂದ್ರೆ ಆ ಕಡೆ ಹೋದ್ರೆ ಒಳಗೆ ಹೋಗ್ತಾರ ಅವ್ರು. ಈ ಕಡೆ ಬಾ ಅಂತೇಳಿ ಅವ್ನು, ಈ ಕಡೆ ಬಾ. ಎಲ್ಲ ಕಲ್ ನೀರು ಬಂದು ಬಿಟ್ಟು ಬಂದು ಪಾರದ ಇಲ್ಲ
ಚಲೋ ಈ ಬಿದ್ದ ಬಂದ ರಾಜಕಾಲುವೆ ಒಂದಾಯ್ತು, ಆಮೇಲೆ ಕಾಟನ್ ಮಾರ್ಕೆಟ್ ಅಂತ ಅಲ್ಲಿ ಅಲ್ಲೇನೋ ಆಯ್ತು. ಅಲ್ಲೇನೋ ಇದೇ ಥರ ಸೇಮ್ ಪ್ರಾಬ್ಲಮ್, ನೀರೆಲ್ಲ ಬಂದಿದೆ. ಅದಕ್ಕೆಲ್ಲ ತಮ್ಮ ತಮ್ಮ ಅಧಿಕಾರಿಗಳು ಅವರು ಕರೆಕ್ಟ್ ವರ್ಕ್ ಮಾಡಿಬಿಟ್ರೆ ಇದಕ್ಕೆ ಯಾವುದೇ ಕಾರಣ ಬರೋಂಗಿಲ್ಲ. ತಮ್ಮ ಕೆಲಸ ಅವ್ರು ಮಾಡಿಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಹುಬ್ಬಳ್ಳಿಯಲ್ಲಿ ಜನ ಪರದಾಡಬೇಕು ಆ ಥರ ಮಳೆ ಇವತ್ತು. ಪಾಪ ಶಟ್ ಅಂದ್ರೆ ಟೂ ವೀಲರ್ ಹೋಗ್ಲಿಕ್ಕೆ ಆಗ್ತಿಲ್ಲ ಇಲ್ಲಿ ನೋಡ್ರಿ. ಟೂ ವೀಲರ್ ಹೋಗ್ಲಿಕ್ಕೆ ಆಗಂಗಿಲ್ಲ ಅಲ್ಲಿ. ಹಾಗೆ ಸ್ಮಾರ್ಟ್ ಸಿಟಿ ಕೆಲಸ, ಸ್ಮಾರ್ಟ್ ಸಿಟಿ ಹಾಗೆ ಬಿದ್ದಾಗ್ಬಿಟ್ಟಿದೆ. ಯಾಕೆ ಅದು ಲೇಟ್ ಆಗ್ತಾ ಇದೆ? ಸರಿಯಾದ ಅವ್ರ ಕೆಲಸ ಅವರು ಜವಾಬ್ದಾರಿ ತಗೊಂಡು ಮಾಡ್ತಾ ಇಲ್ಲ. ಇನ್ನೂ ಮಟ್ಟ ಅದಕ್ಕೆ ಸರಿಯಾಗಿ ಒಂದು ಯಾವುದು ರಿಸ್ಪಾನ್ಸ್ ಇಲ್ಲ, ಸರಿಯಾಗಿ ಒಂದು ಯಾವುದೇ ಥರ ಮೇಂಟೈನ್ ಇಲ್ಲ. ಫಾಸ್ಟ್ ಹೋಗ್ತಾ ಇಲ್ಲ ಸರ್ ಯಾವುದು ಕೆಲಸನೂ. ಇದಕ್ಕೆ ಹೋಗ್ಬೇಕಂದ್ರೆ ಅವ್ರ ಕೆಲಸ ತಾವು ಮಾಡಿಬಿಟ್ರೆ ಅಂದರೆ ಇದಕ್ಕೆ ಯಾವುದೇ ತೊಂದರೆ ಬರ್ತಾ ಇದ್ದಿಲ್ಲ. ನಮ್ಮ ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಇದಕ್ಕೊಂದು ಚೋಟ ಮುಂಬೈ ಅಂತೇಳಿ ಎಲ್ಲರೂ ಕರೀತಾರೆ. ಆದರೆ ಚೋಟ ಮುಂಬೈ ಅಂಥೇಳಿ ನಮ್ಮ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಇದಕ್ಕೆ ನಾವು ಇದನ್ನಾಗಬೇಕು. ಹುಬ್ಬಳ್ಳಿ ಅಂದರೆ ಒಂದು ಮಾದರಿ ಆಗಬೇಕು. ಕೊನೆಯದಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಫ್ರೆಂಡ್ಸ್. ಇದಕ್ಕೆ ರಾಜಕಾರಣಿಗಳು ಅಧಿಕಾರಿಗಳಿಗೆ ಚಾಟಿ ಬೀಸಿ ಅವರಿಗೆ ಕೆಲಸ ಮಾಡಲಿಕ್ಕೆ ಹೇಳಿದರೆ ಮಾತ್ರ ಇದೊಂದು ಸಾಧ್ಯ. ನಮ್ಮ ಒಂದು ನಗರವನ್ನು ಸುಂದರವಾಗಿ ಇಡಿಸಲು ಒಂದು ಇದಕ್ಕೆ ಒಂದು ಬಹಳ ಒಂದು ಸಾಕ್ಷಿ ಅನ್ನಿಸ್ತದೆ. ಇದನ್ನು ಮಾಡಿದರೆ ದಯಮಾಡಿ ರಾಜಕಾರಣಿಗಳೇ, ದಯಮಾಡಿ ಇದಕ್ಕೆ ಅವ್ರಿಗೊಂದು ಚಾಟಿ ಬೀಸಿ ಅವ್ರಿಗೆಲ್ಲರಿಗೂ ಕೆಲಸ ಮಾಡಲಿಕ್ಕೆ ಬೆನ್ನತ್ತಿ. ಇದಕ್ಕೆ ನಮ್ಮ ನಗರವನ್ನು ಸುಂದರವಾಗಿ ನೀವು ಹೇಳ್ತಿದ್ರಲ್ಲ ಸ್ಮಾರ್ಟ್ ಸಿಟಿ ಅಂತೇಳಿ, ಆ ಒಂದು ಸಹಕಾರ ಒಂದು ಸಕಾರಾತ್ಮಕವಾಗಿ ಇದಕ್ಕೆ ಮೀಳುತ್ತಿದೆ ಅಂಥೇಳಿ ನಾನು ಒಂದು ಮಾತು ಹೇಳ್ತೇನೆ. ಕೊನೆಯದಾಗಿ ಒಂದು ಹೇಳೋದನ್ನು ನಾನು ನಿಮ್ಗೆ ಹೇಳೋದು ಬಯಸ್ತೇನೆ. ನಾ ಯಾವುದು ಒಂದು BJP ಪಕ್ಷವಾಗಲಿ ಕಾಂಗ್ರೆಸ್ ಪಕ್ಷವಾಗಿ ನಾನು ಮಾತಾಡ್ತಾ ಇಲ್ಲ, ನನ್ನ ಒಂದು ಅಭಿಪ್ರಾಯ ಹೇಳಂತಿದ್ದೇನೆ ನಾನು ನಿಮಗೆ. ಯಾರು ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ನನಗೆ ಒಂದು ಬಂದ ಭಾವನೆ ನಂತರ ನಾನು ಒಂದು ವಿಡಿಯೋ ಮಾಡಿ ಕಳಿಸ್ತಾ ಇದ್ದೇನೆ. ಪ್ಲೀಸ್ ದಯಮಾಡಿ ನಾನು ಶೇರ್ ಮಾಡಿ. ಥ್ಯಾಂಕ್ ಯು.